ಡಾಕ್ಟರ್ ಕೊಟ್ಟ ಮೆಡಿಸನ್ ಚೆನ್ನಾಗಿ ತಗೋಬೇಕು, ತಪ್ಪಿಸ್ಬಾರ್ದು. ಏನೋ ಸೀಮೆ ಹಸುಗಳು ಪಾಸ್ ಆದು, ಏನೋ ತುತ್ತುರಿದು. ಹೇ, ಡಾಕ್ಟರ್ ಹತ್ರ ಹೋಗಿರ್ತಾರೆ, ಮೆಡಿಸಿನ್ಸ್ ಬರ್ಕೊಟ್ಟಿರ್ತಾರೆ. ಮೂರ್ ಪಿಯಲ್ಲಿ ಒಂದು ಪಿ ಡಮಾರ್. ಮೂರ್ ಪಿ ಯಾವ್ದ್ಯಾವ್ದು? ಓಸು ಪರ್ಸನಾಲಿಟಿ ಪೈಪ್. ಏನಪ್ಪ ಈ ಹೆಂಗಸರು ಕಾಯಿಲೆಗಳೇ ನಂಗೆ ಗೊತ್ತಾಗಲ್ಲ. ನನಗೂ ಗೊತ್ತಾಗಲ್ಲ ಕಣ. ಇಲ್ಲ, ಡಾಕ್ಟರ್ಗೆ ಫೋನ್ ಮಾಡ್ಬಿಡ್ತೀನಿ. ಆ ಹೆಣಕ್ಕೂ ಯಾರಿಗೆ ಫೋನ್ ಮಾಡ್ಬಿಡಪ್ಪ. ಇಲ್ಲ ಕಣ, ಮುರುಘದಾಸಿಗೆ ಫೋನ್ ಮಾಡ್ತಾ ಇದ್ದೀನಿ. ಡೈರೆಕ್ಟ್ರಿಗ ಡಾಕ್ಟ್ರು ಅವರೇ ಫೋನ್ ಮಾಡ್ತಾ ಇದಾರೆ. ಡಾಕ್ಟ್ರೆ, ನಾನು ಯಾರು ಗೊತ್ತಲ್ಲ, ಎದ್ರೆ ಅದು ಬಿದ್ರೆ ಇದು ಸೀರಿಯಲ್ ಹೀರೋ ಪರಮೇಶ್ವರ. ಆ ಪೇಷಂಟ್ ಕಳ್ಸಿದ್ ನಾನೇ. ಹಾ, ಮೆಡಿಸಿನ್ ವರ್ಕೌಟ್ ಆಗುತ್ತಲ್ವಾ? ಓಕೆ. ಓ ಮೈ ಗಾಡ್, ವಾಯ್ಸ್ ಹೋಗಿದೆಯಾ? ಓ ವೋ, ಶಿಟ್ 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 ಶಿಟ್. ಈಗ ಅದಕ್ಕೆ ನೀವು ಕೊಟ್ಟರೆ ಮೆಡಿಸಿನ್ ವರ್ಕೌಟ್ ಆಗುತ್ತೆ ಅಂತೀರಾ? ಆಗತ್ತಂತೀರಾ? ಓಕೆ, ಆಯ್ತು. ಫೋನ್ ನೋಡಿ, ನೀವು ತೋರಿ. ನಾನು ಯಾರು? ಯಾಕೆ ಮರ್ತಾ ಬಿಟ್ಟನಾ? ನಾನು ಕುಟ್ಟಿ ಪುಡಿ ಮಾಡಿದ ನಟ, ನನ್ನ ಮುಂದೆ ಡೌ ಮಾಡ್ತಾರೆ ಕಣ. ವಾಯ್ಸ್ ಹೋಗಿದೆ, ಹೋಗಿಲ್ಲ ಅಂತ ಡೌ ಮಾಡ್ತಾರೆ. ನನಗೆ ಈ ಮೌನರಥ ಅಂದಾಗಲೇ ಡೌಟ್ ಬಂದಿತ್ತು ಕಣ. ನೀನ್ ಏನೇ ಹೇಳೋ ಅಣ್ಣಯ್ಯ, ಮಾತು ಬೆಳ್ಳಿ ಮೌನ ಬಂಗಾರ ಅಂತಾರೆ. ಈಗ ಬಂಗಾರದ ರೇಟ್ ಇಳಿದೋಗ್ಬಿಟ್ಟಿದೆ. ತೆಪ್ಪು ಕುತ್ಕೊಂಡ್ರೆ ಜನಗಳಿಗೆ ಏನು ಅರ್ಥ ಆಗಲ್ಲ. ಇವ್ರು ಈ ರೀತಿ ಹಾಲಲ್ಲಿ ಮೌನರಥ ಮಾಡೋ ಬದಲು ಟಾಯ್ಲೆಟ್ ಅಲ್ಲಿ ಹೋಗಿ ಜಪ ಮಾಡಿದ್ರೆ ಸಮಾಧಾನ ಆಗೋದು. ಬಾತ್ರೂಮ್ ಹೋಗೋಣ? ಎಂತಕ್ಕೆ ಸಮಾಧಾನಕ್ಕೆ? ಇವ್ನ ಆಚೆ ಕಳ್ಸಂತೀಯ? ಹೋಗಣ ಹೋಗಣ ಇರ್ರಿ. ಅಲ್ಲ, ನಿಮ್ಮ ಈ ಹೋರಾಟಕ್ಕೆ ಸ್ಫೂರ್ತಿ ಯಾರು? ಸುಮ್ನೆ ಯಾಕೆ ಅವಳು ತಲೆ ತಿಂತೀಯ? ಹೋಗ ಆಚೆ. ಹಂಗಲ್ಲ, ಎರಡು ದಿನದಿಂದ ಮಾತಾಡ್ತಿಲ್ಲ ನೋಡಿ, ಮಾತಾಡ್ಸೋಣ ಅಂತ. ನೋಡು, ಅವಳು ಮೌನರಥ ಮಾಡ್ತಾ ಇದ್ದಾಳೆ, ಸುಮ್ನೆ ತೊಂದರೆ ಕೊಡ್ಬೇಡ, ಬಾರ್ ಹೋಗ. ಮೌನರಥನ? ನಂಗೆ ಯಾಕೋ ಡೌಟು. ಆಯ್ತು ಬಿಡ್ರಿ, ಹೋಗ್ತೀನಿ ಬಿಡಿ ಬಿಡಿ ಬಿಡಿ. ಆದ್ರೂ ನನ್ಗೆ ಯಾಕೋ ಡೌಟು. ಯಾವುದೇ ಕಾರಣಕ್ಕೂ ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು, ಡಾಕ್ಟ್ರಿಗೂ ಗೊತ್ತಾಗ್ಬಾರ್ದು. ನಾಟಿ ಔಷಧಿ ನಂಜಪ್ಪ ಇದಕ್ಕೆ ಫೇಮಸ್. ಕರೆಕ್ಟ್, ನಂಜಪ್ಪ. ನಂಜಪ್ಪ ಅಂದ್ರೆ ಇವ್ರೇನಾ? ಇವ್ರು ನನ್ಗೆ ಗೊತ್ತಾ? ಓ, ನಾನು ಇವ್ರು ನೋಡಿದೀನಾ. ಸರಿ ಬಿಡ, ನಾನು ಮಾತಾಡ್ತೀನಿ. ಇಮ್ಮ ಯಾರು ಅಂತ ಗೊತ್ತಾಗ್ಲಿಲ್ಲ. ಇವಳು ನಮ್ಮ ಅಕ್ಕನ ಮಗಳು ರಮ್ಯ ಅಂತ. ಸಿಕ್ಕಾಪಟ್ಟೆ ಮಾತಾಡಿ 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 ಧ್ವನಿ ಹೋಗ್ಬಿಟ್ಟಿದೆ. ಏನಾದ್ರೂ ಔಷಧಿ ತಂದು ಕೊಟ್ಟು ಇವಳು ಧ್ವನಿ ಸರಿ ಮಾಡ್ಬೇಕು ನೋಡು. ಇದು ಬಹಳ ಸುಲಭ, ಮಾತು ಬರುತ್ತೆ, ಧ್ವನಿ ಪೆಟ್ಟಿಗೆಗೆ ಓವರ್ಲೋಡ್ ಆಗಿರುತ್ತೆ, ಅದರಿಂದ ಮಾತು ನಿಂತೋಗಿರುತ್ತೆ. ಇಂಜಿನ್ ಸೀಸ್ ಆಗುತ್ತಲ್ಲ ಹಾಗೆ, ಸ್ವಲ್ಪ ಹೀಟ್ ಕಡಿಮೆ ಆದ್ರೆ ತನಗೆ ತಾನೇ ಸರಿ ಹೋಗುತ್ತೆ. ಈಗ ಏನ್ ಮಾಡ್ಬೇಕು ಅಂತೀರಾ? ಸೀಸ್ ಮಾಡ್ಬೇಕು ಅಂತೀರಾ? ಸ್ಟಾರ್ಟ್ ಮಾಡ್ಬೇಕು ಅಂತೀರಾ? ಏನ್ ಮಾಡ್ತೀಯ ನನಗೆ ಗೊತ್ತಿಲ್ಲ. ನೀನ್ ಕೇಳದಷ್ಟು ದುಡ್ಡು ತಂದು ಕೊಡ್ತೀನಿ, ಆದ್ರೆ ವಿಷಯ ಮಾತ್ರ ತುಂಬಾ ಗುಟ್ಟಾಗಿರ್ಬೇಕು, ಸೀಕ್ರೆಟ್ ಮೇಂಟೈನ್ ಮಾಡ್ಬೇಕು. ನನ್ ಮಗಳು ಧ್ವನಿ ಸರಿ ಆಗ್ಬೇಕಷ್ಟೇ. ನಾವು ನಾಟಿ ವೈದ್ಯರು, ಗುಟ್ಟನ್ನ ಯಾವತ್ತೂ ಬಿಟ್ಕೊಡಲ್ಲ. ಒಂದು ಮನೆಯಲ್ಲಿ ಒಬ್ಬರಿಗೆ ಗೊತ್ತಾಗದ ಹಾಗೆ ಇನ್ನೊಬ್ಬರಿಗೆ ಔಷಧಿ ಕೊಡ್ತೀವಿ. ಏನು ದೊಡ್ಡ ಕೆಲಸ ಅಲ್ಲ, ನಾನ್ ಸರಿ ಮಾಡ್ತೀನಿ, ಔಷಧಿ ರೆಡಿ ಮಾಡ್ಕೊಂಡು. ನೀನು ಔಷಧಿ ತರೋದನ್ನ ಯಾರು ಗೊತ್ತಾಗ್ಬಾರ್ದು. ಇನ್ನೊಂದು ಸಾವಿರ ಜಾಸ್ತಿ ಕೊಟ್ಟಿರು, ಒಂದೇ ದಿನ ಗಂಟಲ ಸರಿ ಹೋಗ್ತಾ ಇತ್ತು. ಓ, ನೀನು ಕೇಳಿದಷ್ಟು ದುಡ್ಡು ಕೊಡ್ತೀನಿ, ಆದ್ರೆ ಈ ವಿಷಯ ಮಾತ್ರ ಗುಟ್ಟಾಗಿರ್ಬೇಕು, ಯಾರಿಗೂ ಗೊತ್ತಾಗ್ಬಾರ್ದು. ಹುಷಾರು. ನಮಸ್ಕಾರ, ನಾಟ್ಯ ವೈದ್ಯ ನಂಜಪ್ಪನವ್ರಿಗೆ ಎಡಗಡೆಯಿಂದ ಒಂದು ನಮಸ್ಕಾರ. ಓ ಪರಮೇಶ್, ನೀನು ಈಗ ಕೇಸ್ ತಗೊಂಡ್ರಲ್ಲ, ಅದು ನಮ್ಮನೆ ಇದೆ, ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಏನು ಯೋಚನೆ ಮಾಡ್ಬೇಡಪ್ಪ, ಮೂರ್ ದಿನ ಔಷಧಿ ಕೊಟ್ಟರೆ ಗಂಟಲು ಸರಿ ಹೋಗುತ್ತೆ, ವಾಯ್ಸ್ ಬರುತ್ತೆ. ಆ ಗುಳಿಗೆ ನನ್ನ ಕೈಲಿ ಕೊಡಿ, ನಿಮ್ಮ ಶಿಷ್ಯನ ವೇಷ ಹಾಕೊಂಡು ನಾನು ಹೋಗಿ ಕೊಡ್ತೀನಿ. ಇದೊಂಥರ ಕಿಳಿಕೆ ಹತ್ರ ಮಂಜೆ ನಾಟ ಇದ್ದಂಗೆ, ನಿಮ್ಗೆ ಗೊತ್ತಾಗಲ್ಲ. ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಹೇಳಿದಾರಲ್ಲಪ್ಪ. ಅಯ್ಯ, ನಿಮಗೆ ಅವ್ರಿಗೆ ಪರಿಚಯ ಮಾಡಿಕೊಟ್ಟಿದ್ದೆ ನಾನು, ನೀವು ಬನ್ನಿ ಗುಳಿಗೆ.